ಎಲ್ಲ ಇದುವರೆಗೂ ಮಾಡಿರೋದು ಗೋಲ್ಮಾಲ್ ಮಾಡಿಕೊಂಡು ಜನರನ್ನ ಅವ್ರದ್ದು ಕೆಲವ್ರನ್ನ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಗ್ರೂಪ್ ಅನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ಗ್ರೂಪಿಸಮ್ ನಡೆದಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಅದು ಏಜಿಂಗ್ಲ ಅದು ಬಿಟ್ಟಿದ್ದಕ್ಕೋಸ್ಕರವಾಗಿ ಅದ್ರ ಮೇಲೆ ಅಪರಾಧ ಮಾಡ್ಕೊಂಡು ಇವ್ರು ಮಾಡಿಬಿಟ್ಟು ನಾವು ಬರೋಕ್ಕಾಗಲ್ಲ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಅದು ಅಡ್ಡ ಇಕ್ತಾ ಇದಾರೆ. ಯಾರಿಗೋ ಬಡವ್ರಿಗೆ ಒಳ್ಳೇದಾಗ್ತೇವೆ, ಸಿದ್ದರಾಮಯ್ಯನು ಅಕ್ಕಿ ಅದು ಇದು ಎಲ್ಲ ಕೊಡ್ತಾ ಇದ್ದಾರೆ, ಅಣ್ಣ ಭಾಗ್ಯ ಎಲ್ಲ ಕೊಡ್ತಾ ಇದ್ದಾರೆ. ಒಂದು ಇಲ್ಲಿ ಬಂದು ಈ ದೇಶಕ್ಕೆ ಒಬ್ಬನೇ ನಾನು ಚೌಕಿದಾರ ಅಂತ ಹೇಳಿದ್ರೆ ಇದು ನಡೆಯೋದಿಲ್ಲ. ಸುಮ್ಮನೆ ಓಟ್ಗೋಸ್ಕರವಾಗಿ ಇದು ಬಿಲ್ಡಪ್ ತಗೊಂಡ್ಬಿಟ್ಟು ಇದು ಮಾಡಿ ಜನಗಳನ್ನ ಮಂಗಲಿ ಮಾಡಿಬಿಟ್ಟು ಇದು ಮಾಡೋಣ ಅಂತ ಬಂದಿದ್ದಾರೆ ಅಷ್ಟೇ. ಆದರೆ ನಮ್ಮ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಬರೋಲ್ಲ. ಬುದ್ಧಿವಂತರು ಯಾರೇ ಬಂದರೂ ಕೂಡ ಗೆಲ್ಲಿಸ್ತಾರೆ. ಜನಮುಖಿಯಾಗಿ ಕೆಲಸ ಮಾಡೋದಕ್ಕೆ ಒಂದು ಸಾರಿ ಅವಕಾಶ ಕೊಡ್ತಾರೆ. ಆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದೇ ಜನ ಅವ್ರನ್ನ ಸೋಲಿಸ್ತಾರೆ. ಆ ರೀತಿ ಇರೋ ಚಿಕ್ಕಬಳ್ಳಾಪುರ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ನಾವೀಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ನಿನ್ನೆಯಷ್ಟೇನು ಪ್ರಧಾನಿ ನರೇಂದ್ರ ಮೋದಿಯವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ರು. ಇಲ್ಲಿನ ಚಿಕ್ಕಬಳ್ಳಾಪುರದ ಚೊಕ್ಕಹಳ್ಳಿಯಲ್ಲಿ ಏನೋ ಒಂದು ಸಮಾವೇಶ ನಡೀತು. ಇಲ್ಲಿ ಜನರ ಹರ್ಷೋದ್ಗಾರ ಮೋದಿ ಮೋದಿ ಎನ್ನುವಂತಹ ಒಂದು ಏನು ಅತಿ ದೊಡ್ಡ ಮಟ್ಟಿಗಿನ ಕೂಗು ಕೇಳಿಸ್ತಾ ಇತ್ತು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಮೋದಿ ಬಂದು ಹೋದ ನಂತರ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ರಾಜಕೀಯವಾಗಿ ಲೆಕ್ಕಾಚಾರವನ್ನು ಮಾಡ್ಬೋದು ಅನ್ನೋದನ್ನು ಈಗಾಗಲೇ ನಾವು ಇಲ್ಲಿನ ಸ್ಥಳೀಯರನ್ನು ಅಥವಾ ಏನು ಮತದಾರರಿದ್ದಾರೆ ಅವರನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇಲ್ಲಿಗೆ ಈಗಾಗಲೇ BJP ಹಾಗೂ JDS ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ KE ಸುಧಾಕರ್ ಅವರು, ಹಾಗೆಯೇ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ಕಾಂಪೀಟ್ ಮಾಡ್ತಾ ಇರುವಂಥದ್ದು. ಆ ನಿಟ್ಟಲ್ಲಿ ಜನರು ಯಾರಿಗೆ ಜೈ ಅಂತಾರೆ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಏನು ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ KE ಸುಧಾಕರ್, ಇವರಲ್ಲಿ ಯಾರು ನಿಮ್ಮ MP ಆಗಬೇಕು? ನಮಗೆ ಸುಧಾಕರ್ನ ನೋಡಿದ್ದೀವಿ ನಾವು. ಓಕೆ. ಸುಧಾಕರ್ ಅವರವ್ರಿಗೆ ಒಲವು ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಓವರಾಲು ನಮ್ಮ ಕ್ಷೇತ್ರದಲ್ಲಿ ಅವರು ಜನಾನುರಾಗಿಯಾಗಿ ಕೆಲಸ ಮಾಡಿಲ್ಲ. ಈ ಮೊದಲು 10 ವರ್ಷಗಳು ಕೆಲಸ ಮಾಡಿದ್ದಾರೆ ಇಲ್ಲಿ. 5 ವರ್ಷ MLA ಆಗಿದ್ದಾರೆ, ಮತ್ತೆ MLA ಆಗಿ 5 ವರ್ಷ ಅವರು ಮಂತ್ರಿಗಳು ಆಗಿದ್ದರು. ಆ ಸಂದರ್ಭದಲ್ಲಿ ಜನರ ಹತ್ರ ಒಳ್ಳೆ ಅಭಿಪ್ರಾಯ ಇಲ್ಲ ಅವ್ರಿಗೆ. ಈಗ ನಿನ್ನೆ ಮೋದಿ ಬಂದಿರ್ಬೋದು, ಈಗ ಎಲ್ಲ ಪಕ್ಷಗಳಿಗೂ ಬರ್ತಾರೆ ಜನ. ಏನಂತೇಳಿದ್ರೆ ದುಡ್ಡು ಕೊಟ್ಟಾಗ ಬಂದು ಜನ ಭಾಗವಹಿಸ್ತಾರೆ, ಅದು ಮುಖ್ಯ ಅಲ್ಲ. ಜನರು ಒಳಗಡೆ ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡಬೇಕು ಅಂತೇಳಿ ಫಿಕ್ಸ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಡೀದೇ ಇರೋದು. ಉತ್ತರ ಭಾರತದಲ್ಲಿ ಏನಾದರೂ ಮೋದಿ ವೇವ್ ಇರ್ಬೋದೇನೋ, ಕರ್ನಾಟಕದಲ್ಲಿ ಆ ರೀತಿ ಮೋದಿ ವೇವ್ ಇಲ್ಲಿ ಕಾಣ ಬಂದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಇವತ್ತೇನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ನಿಂತಿದ್ದಾರೆ, ಮೊದಲಿಂದ ಅವರಿಗೆ ಒಂದು ಒಳ್ಳೆ ಒಲವಿದೆ. ಮತ್ತು ಧಾರ್ಮಿಕವಾಗಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಯಾವುದೇ ವ್ಯಕ್ತಿ ಗುರುತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ನಾನು ಹೋಗಿ ಅವ್ರ ಆಸ್ಪತ್ರೆಗೆ ಹೋಗಿ ನಾವು ಇಂಥ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆಲ್ಲನೂ ಶುಶ್ರೂಷೆ ಮಾಡಿ ಪ್ರತಿಯೊಂದು ಕೂಡ ಮೊನ್ನೆ ಒಬ್ಬರಿಗೆ ಕಿಡ್ನಿ ಹಾಕಿ ಫ್ರೀಯಾಗಿ ಮಾಡಿ ಕಳಿಸಿದ್ದಾರೆ. ಈ ರೀತಿ ಎಲ್ಲ ಸೇವೆ ಇದೆ ಸುಧಾಕರ್ರಿಂದ. ಏನು ಸೇವೆ ಇದು ಇದಕ್ಕೆ ಸಿಕ್ಕಿಲ್ಲ. ಎಲ್ಲ ಇದುವರೆಗೂ ಮಾಡಿರೋದು ಗೋಲ್ಮಾಲ್ ಮಾಡಿಕೊಂಡು ಜನರನ್ನ ಅವ್ರದ್ದು ಕೆಲವ್ರನ್ನ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಗ್ರೂಪನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ಗ್ರೂಪಿಸಮ್ ನಡೆದಿದೆ. ಅಷ್ಟು ಬಿಟ್ಟರೆ ಜನರು ಜನಮುಖಿಯಾಗಿ ಕೆಲಸಗಳಾಗಿಲ್ಲ. ಅದರಿಂದ ಸುಧಾಕರ್ ಅವ್ರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಇನ್ನು ಏನು ನರೇಂದ್ರ ಮೋದಿ ಅವರು ಬಂದಿದ್ರು ಕೇವಲ ಏನು ಕರ್ನಾಟಕದ ಒಂದು ಕ್ಷೇತ್ರ ಅಲ್ಲ, 2 ಕ್ಷೇತ್ರ, 28 ಕ್ಷೇತ್ರದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಹೆಸರು ಕೇಳ್ತಾ ಇರುವಂಥದ್ದು, ಇಡೀ ಭಾರತದಲ್ಲಿ ಹೆಸರು ಕೇಳ್ತಾ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ಚಿಕ್ಕಬಳ್ಳಾಪುರವು ಕೂಡ ಇದಕ್ಕೆ ಹೊರತಾಗಿಲ್ಲ. ಏನು ನಿನ್ನೆ ಸಮಾವೇಶ ನಡೀತು, ಜನ ಬಂದರೆ ಏನು ಓಟ್ ಹಾಕ್ತಾರೆ ಅಂತ ಅದು ಕ್ಯಾಲ್ಕುಲೇಷನ್ ಅಲ್ಲ ಅಂತ ಹೇಳ್ತೀರಾ, ಬಟ್ ಆದರೂ ಎಲ್ಲೋ ಒಂದು ಕಡೆ ನೋಡೋಕೆ ಹೋದರೆ ನರೇಂದ್ರ ಮೋದಿ ಅವರು ಅಂದರೆ ಏನು ಅವರಿಗೆ ಒಂದಿರುವಂತಹ ಪ್ಯಾನ್ ಬೇಸ್ ಏನಿದೆ, ಆ ಒಂದು ಅಭಿಮಾನಿ ಬಳಗ ಏನಿದೆ ಅತಿ ದೊಡ್ಡ ಮಟ್ಟದಲ್ಲಿದೆ. ಸೊ ಚಿಕ್ಕಬಳ್ಳಾಪುರವು ಕೂಡ ಅದೇ ಒಂದು ಇದಕ್ಕೆ ಸಾಕ್ಷ್ಯ ಆಯಿತು, ಏನಂತೀರಾ? 100% ಸಾಧ್ಯ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಯಾಕಂತ ಹೇಳಿದ್ರೆ ಈ ಮೊದಲು ಕೂಡ ನಾನು ಇವರು ನಿಂತಿದ್ದಾಗ ನರೇಂದ್ರ ಮೋದಿ ಬಂದು ಇಲ್ಲಿ ಭಾಷಣ ಮಾಡೋದ್ರು, ಸುಧಾಕರ್ನ ಗೆಲ್ಲಿಸ್ಕೊಳ್ಳೋಕ್ಕಾಗಲಿಲ್ಲ. ಈ ಸಾರಿ ಕೂಡ ನೆವರ್, ಸಾಧ್ಯನೇ ಇಲ್ಲ, ಗೆಲ್ಲಿಸ್ಕೊಳ್ಳೋಕ್ಕಾಗಲ್ಲ. ವಿಧಾನಸಭಾ ಎಲೆಕ್ಷನ್ ನಲ್ಲಿ ಆದಂತದ್ದು ಮತ್ತೆ ರಿಪೀಟ್ ಆಗುತ್ತೆ ಅಂತ ಹೇಳ್ತೀರಾ? 100% ಮೋದಿನೇ ಬಂದು ಇಲ್ಲಿ ನಿಂತ್ಕೊಂಡ್ರು ಓಟ್ ಹಾಕಸಕ್ಕಾಗಲ್ಲ. ಜನಮುಖಿಯಾಗಿ ಕೆಲಸ ಮಾಡಿಲ್ಲ. ಬರೀ ಯಾವುದೋ ಒಂದು 2 ರೋಡ್ ಮಾಡಿಬಿಟ್ಟು ಅಭಿವೃದ್ಧಿ ಅಲ್ಲ, ರೋಡ್ ಅಭಿವೃದ್ಧಿ ಅಲ್ಲ, ಜನಪರವಾದ ಕಾರ್ಯಕ್ರಮಗಳ ಅಭಿವೃದ್ಧಿ. ದೇಶ ಇವತ್ತು ತತ್ತರಿಸ್ತಾ ಇದೆ. ಪ್ರತಿಯೊಂದು ಅವ್ರ ಬಗ್ಗೆ ಆರೋಪ ಮಾಡೋದಕ್ಕಿಂತ ಕೂಡ ನಾನು ದೇಶದ ಸಮಸ್ಯೆಗಳು ಮತ್ತು ಜನರು ಈ ಕಷ್ಟ ನೋವುಗಳು ಏನು ಪಟ್ಟಿದ್ದಾರೆ. ಈಗ ಬರಗಾಲ ದೇಶ ಇದು, ಬರಗಾಲ ರಾಜ್ಯ, ಗಡಿ ಭಾಗದಲ್ಲಿದ್ದೀವಿ ನಾವು. ಈ ಕಡೆ ಕರ್ನಾಟಕಕ್ಕೂ ತಪ್ಪೋಗಿದ್ದೀವಿ, ಈ ಕಡೆ ಆಂಧ್ರಕ್ಕೂ ತಪ್ಪೋಗಿದ್ದೀವಿ. ಅಂಥ ಸ್ಥಿತಿಯಲ್ಲಿ ಬದುಕ್ತಾ ಇರತಕ್ಕಂಥ ಸ್ಥಿತಿಯಲ್ಲಿ ಬಡವರ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾರೋ ಅವ್ರಿಗೆ ಓಟ್ ಮಾಡ್ತಾರೆ ಇಲ್ಲಿ ಜನ.
ನಿಮ್ಮ ನರೇಂದ್ರ ಮೋದಿನ ಅಲ್ಲಿಂದ ಬಂದು ಇಲ್ಲಿ ಬಂದು ಈ ದೇಶಕ್ಕೆ ಒಬ್ಬನೇ ನಾನು ಚೌಕಿದಾರ ಅಂತ ಹೇಳಿದ್ರೆ ಇದು ನಡೆಯೋದಿಲ್ಲ. ಅದು ಉತ್ತರ ಭಾರತದಲ್ಲಿ ಇರ್ಬೋದೇನೋ, ಇಲ್ಲಿಲ್ಲ. ಏನು ಮಳೆ ಬರಗಾಲ ಅಂದರೆ, ಬಟ್ ಕೆಲವರ ಮನಸ್ಥಿತಿ ಹೇಗಿದೆ ಅಂತಂದರೆ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇರುವಂಥದ್ದು ಏನು, ಏನವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮಳೆ ಇರಲ್ಲ ಬರಗಾಲ ಅಂತ, ಇದನ್ನು ಒಪ್ಕೊಳ್ತೀರಾ ತಾವು? ಅಲ್ಲ, ಪ್ರಕೃತಿ ನಾವೆಲ್ಲ ಕೂಡ ವಿದ್ಯಾವಂತರು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವ್ರಿಗೂ ಬರಗಾಲಕ್ಕೂ ಸಂಬಂಧ ಇಲ್ಲ. ಪ್ರಕೃತಿ ವಿಕೋಪಕ್ಕೆ ಎಲ್ಲರೂ ಕೂಡ ಸೋಲಲೇಬೇಕು. ಪ್ರಕೃತಿ ಏನು ಕೊಡುತ್ತೋ ಅದನ್ನು ನಾವು ತಗೋಬೇಕು, ಸ್ವೀಕರಿಸಬೇಕು. ಇದನ್ನು ಹಾಳು ಮಾಡಿರ್ತಕ್ಕಂಥದ್ದು ನಾವು. ಇವತ್ತು ಕೆರೆಗಳನ್ನ ಹಾಳು ಮಾಡಿದ್ವಿ, ಆಮೇಲೆ ಬೆಟ್ಟಗಳನ್ನ ಹಾಳು ಮಾಡಿದ್ವಿ. ಬೆಟ್ಟಗಳು ಇವತ್ತು ಕ್ರೆಸರ್ಗಳಿಗೆ ಕೊಟ್ಟು ಬೆಟ್ಟಗಳಿಂದ ಮಳೆ ಬರ್ತಕ್ಕಂಥದ್ದು, ಕೆರೆಗಳಿಂದ ಮಳೆ ಬರ್ತಕ್ಕಂಥದ್ದು, ಕಾಡುಗಳಿಂದ ಮಳೆ ಬರ್ತಕ್ಕಂಥದ್ದು. ಕಾಡು ಕಡಿದಿದ್ದೀವಿ, ಕೆರೆಗಳು ಹೋಗಿದೆ, ಬೆಟ್ಟಗಳನ್ನ ಇವತ್ತು ನಾಶ ಮಾಡ್ತಾ ಇದ್ದೀವಿ. ಅದರಿಂದ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು. ಸಿದ್ದರಾಮಯ್ಯ ಅವರು ಮಂತ್ರಿಗಳ ಎಸ್ ಎಂ ಕೃಷ್ಣ ಪಿರಿಯಡ್ ಅಲ್ಲಿ ಮೋಡ ಬಿತ್ತನೆ ಮಾಡಿದ್ರು, ಹಂಗಾದ್ರೆ ಯಾಕೆ ಬರಲಿಲ್ಲ ಮಳೆ? ಅದೆಲ್ಲ ಸಿದ್ದರಾಮಯ್ಯನಲ್ಲ, ಇದಕ್ಕೆ ಹೊಣೆ, ಇದಕ್ಕೆ ಜನ ನಾವೆಲ್ಲರೂ. ಇವತ್ತು ಈಗ ಮುಖ್ಯಮಂತ್ರಿಗಳು ಆದರೆ ಅದು ಮಳೆ ಆಗುತ್ತೋ ಬಿಡುತ್ತೋ ನಂಬಿಕೆ ಮೂಢನಂಬಿಕೆಗಳನ್ನು ಸೈಡಲ್ಲಿ ಇಟ್ಟು ನೋಡೋದಾದರೆ, ರಾಜ್ಯ ಸರ್ಕಾರದಿಂದ ಜನಪರವಾದಂಥ ಕೆಲಸ ಆಗ್ತಾ ಇದೆಯಾ ಈ ಲೋಕಸಭಾ ಚುನಾವಣೆಯಲ್ಲಿ? ಅದು ಕೆಲಸ ಮಾಡುತ್ತಾ? ಹೌದು, ಆಗ್ತಾ ಇದೆ. ಇವತ್ತು ಏನು ಗೊತ್ತಾ, ಇವತ್ತು ಸಾವಿರಾರು ಅಡಿಗಳು ದಾಟೋಗಿದೆ ಈ ಭಾಗದಲ್ಲಿ. ಅಂಥ ಸಂದರ್ಭದಲ್ಲಿ ಒಂದು ಕಡೆ ಮಳೆ ಇಲ್ಲ, ಒಂದು ಕಡೆ ಬೆಳೆ ಇಲ್ಲ. ಅಂಥ ಸಂದರ್ಭದಲ್ಲಿ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವತ್ತು ಜನಪರ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವಕರ ವಿದ್ಯಾನಿಧಿ ಇರ್ಬೋದು, ಇದೆಲ್ಲ ಕೂಡ ತುಂಬುತ್ತಾ ಇದ್ದಾರೆ. ಆಮೇಲೆ ಬೆಳಕು ಅಂದರೆ ಕರೆಂಟು ಭಾಗ್ಯ ಇರ್ಬೋದು, ಈ ಭಾಗ್ಯಗಳೆಲ್ಲ ಕೊಟ್ಟಿರೋದ್ರಿಂದ ಕನಿಷ್ಠ ಜನರಿಗೆ ತಲುಪ್ತಾ ಇದೆ. ಈಗ ಪ್ರತಿಯೊಬ್ಬರು ಶ್ರೀಮಂತ ಕೂಡ ಹೋದರೆ ಏನು ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ. ಆಮೇಲೆ ಎಲ್ಲರಿಗೂ 2,000 ರೂಪಾಯಿ ಇವತ್ತು ಅಕೌಂಟ್ಗೆ ಬರ್ತಾ ಇದೆ. ಕೆಲವ್ರಿಗೆ ಬರದೇ ಇರ್ಬೋದು, ದೋಷಗಳಿರುತ್ತೆ, ಅದು ಸರಿಪಡಿಸ್ಕೊಂಡ್ರೆ ಎಲ್ರಿಗೂ ಬರುತ್ತೆ. ಈ ಥರ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೀಡೋದ್ರಿಂದ ಸಿದ್ದರಾಮಯ್ಯ ಬಡವ್ರ ಪರ ಕೆಲಸ ಮಾಡ್ತಾ ಇದ್ದಾರೆ, ಶ್ರೀಮಂತರ ಪರ ಅಲ್ಲ. ಇವರೆಲ್ಲ ಕಾರ್ಪೊರೇಟರ್ಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ಗಳಿಗೆ ಇವತ್ತು ಕೋಟ್ಯಾಂತರ ರೂಪಾಯಿ ಪ್ರಶ್ನೆ ಮಾಡ್ತಾ ಇಲ್ಲ, ಕೋಟ್ಯಾಂತರ ರೂಪಾಯಿ ಕಾರ್ಪೊರೇಟರ್ಗಳಿಗೆ ಸಾಲ ಮನ್ನಾ ಮಾಡಿದ್ರು. ಇವರು ಬಡವರು ಕೊಡ್ತಕ್ಕಂಥ 2,000 ರೂಪಾಯಿ ಕೊಟ್ಟರೆ ಅವ್ರಿಗೆ ಲಾಸ್ ಆಗುತ್ತೆ, ಕರೆಂಟ್ ಕೊಟ್ಟರೆ ಲಾಸ್ ಆಗುತ್ತೆ, ಬಸ್ಸಲ್ಲಿ ಹೆಣ್ಮಗು ಒಂದು ಚೈತನ್ಯ ಕೊಟ್ಟರೆ ಲಾಸ್ ಆಗುತ್ತೆ ಅಂತ ಹೇಳ್ತಕ್ಕಂಥವ್ರು 1,000 ರೂಪಾಯಿ ಕೋಟ್ಯಾಂತರ ರೂಪಾಯಿಗಳು ಎತ್ಕೊಂಡು ವಿದೇಶಗಳಿಗೆ ಕೊಟ್ಟೋದ್ರಲ್ಲ, ಅದರಿಂದ ದೇಶ ಲಾಸ್ ಆಗಲ್ವಾ? ಎಸ್. ಇನ್ನು ಈ ಗ್ಯಾರಂಟಿ ಯೋಜನೆಗಳಿಂದ ಏನು ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ ಅಥವಾ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಅನ್ನೋಂಥ ಮಾತು? ಅಲ್ಲ, ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಅಂದರೆ ಜನ ಚೈತನ್ಯವಂತರಾಗಬೇಕು. ಈಗ ಅಭಿವೃದ್ಧಿ ಅಂತಕ್ಕಂಥದ್ದು ನೀವೆಲ್ಲ ಕೂಡ ನಿಮ್ಮ ಮೀಡಿಯಾದವರೇ ಮಾಡಿದ್ದಾರೆ. ಮೊನ್ನೆ ಚನ್ನಪಟ್ಟಣದಲ್ಲಿ ಒಬ್ಬ ಹುಡುಗ ಇವತ್ತು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದಾನೆ. ಅವನು ಹೇಳ್ತಾನೆ, ಅವ್ರಿಗೆ ಯಾರು ಹೇಳ್ಕೊಟ್ಟಿಲ್ಲ ಆ ಮಕ್ಕಳಿಗೆ, ನನ್ನ ತಾಯಿ 2,000 ರೂಪಾಯಿ ತಗೊಂಡು ನನಗೆ ಫೀಸ್ ಕೊಟ್ಟು ಮಾಡಿಸಿರೋದ್ರಿಂದ ಇವತ್ತು ನಾನು ಒಂದು ರ್ಯಾಂಕ್ ಪಡ್ಕೊಂಡಿದ್ದೀನಿ. ಈ ರೀತಿ ಮಾತಾಡುವಾಗ ಏನನ್ನಿಸುತ್ತೆ? ಅದಕ್ಕೆ ಜನ ಅಂತ ಹೇಳಿದ್ರೆ ಜನಮುಖಿಯಾಗಿ ಕೆಲಸಗಳಾಗಬೇಕು, ಜನಮುಖಿಯಾಗಿ ಕೆಲಸಗಳಾಗ್ತಾ ಇದೆ. ಹೌದು. ಓಕೆ. ಈಗ ಏನು ರಕ್ಷಾರಾಮಯ್ಯ ಅವರು ಈ ಒಂದು ಕ್ಷೇತ್ರಕ್ಕೆ ಹೊಸಬ್ರು, ಹೊಸ ಮುಖ ಅಂತ ಹೇಳಲಾಗ್ತಿದೆ. ಅಂದರೆ ಈ ರಾಜಕೀಯದಲ್ಲಿ ಅಷ್ಟೊಂದಾಗಿ ಗುರುತಿಸ್ಕೊಂಡಿಲ್ಲ ಅವರು, ಹಾಗಾಗಿ ಅವ್ರ ಬಗ್ಗೆ ನಿಮಗೆ ಯಾಕೆ ಅಂದರೆ ಅಷ್ಟು ಮಟ್ಟಿಗೆ ನಂಬಿಕೆ ಹೇಗಿದೆ ಅನ್ನೋ? ಅಲ್ಲ, ರಕ್ಷಾರಾಮಯ್ಯ ಅವರು ಇಲ್ಲದೆ ಇರ್ಬೋದು, ರಕ್ಷಾರಾಮಯ್ಯ ಹಿನ್ನೆಲೆ ಇದೆಯಲ್ಲ, ರಾಜಕೀಯವಾಗಿ ಬೆಳೆದಿರತಕ್ಕಂಥವ್ರು, ಅವರಿಗೆ ಒಂದು ಚರಿತ್ರೆ ಇದೆ ರಕ್ಷಾರಾಮಯ್ಯ ಅವರಿಗೆ. ಇದೇ ಸುಧಾಕರ್ ಅವರು ಈ ಹಿಂದೆ ನಿಂತ್ಕೊಂಡಾಗ ಯಾರಿಗೂ ಗೊತ್ತಿರಲಿಲ್ಲ, ರಂಗೋಲಿ ಸ್ಪರ್ಧೆಯಿಂದ ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ ಮಾಡ್ತಾ ಬೆಳಕಿಗೆ ಬಂದವರು. ಅದಕ್ಕೆ ಮೊದಲು ಸುಧಾಕರ್ ಯಾರಂತ ಮುಖಾನೇ ನೋಡಿಲ್ಲ, ನಮ್ಮೂರಿನಲ್ಲಿ ಹುಟ್ಟಿರ್ಬೋದು ಮುಖ ನೋಡಿಲ್ಲ. ಇಲ್ಲಿ ಬುದ್ಧಿವಂತರು ಯಾರೇ ಬಂದರೂ ಕೂಡ ಗೆಲ್ಲಿಸ್ತಾರೆ, ಜನಮುಖಿಯಾಗಿ ಕೆಲಸ ಮಾಡೋದಕ್ಕೆ ಒಂದು ಸಾರಿ ಅವಕಾಶ ಕೊಡ್ತಾರೆ. ಆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದೇ ಜನ ಅವ್ರನ್ನ ಸೋಲಿಸ್ತಾರೆ. ಆ ರೀತಿ ಇರೋ ಚಿಕ್ಕಬಳ್ಳಾಪುರ. ಹಾಗಿದ್ರೆ ಅವಕಾಶ ಕೊಡ್ತೀರಾ ಏನು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರಿಗೆ? ಏನು ಸಿದ್ದರಾ, ಇವರು ಸುಧಾಕರ್ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಸೊ ನಿಮ್ಮ ಲೆಕ್ಕದಲ್ಲಿ ಕೆಲಸಗಳು ಆಗಿಲ್ವಾ? ಹಾಗಿದ್ರೆ ಅವರು ಅಲ್ಪ ಸ್ವಲ್ಪ ಮಾಡಿರ್ಬೋದು, ಇಲ್ಲ ಅಂತ ಹೇಳ ಸಂಪೂರ್ಣವಾಗಿ ಅವ್ರು ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ಜನನ ಮಾಡಿದಾಗ ತಿರಸ್ಕಾರ ಮಾಡಿದ್ದಾರೆ. ಅವರು ಮಂತ್ರಿಗಳಾಗಿರ್ದಾಗಿರ್ಬೋದು ಜನಕ್ಕೆ ಸಿಕ್ಕದೆ ಓಡಾಡಿದ್ದಾರೆ. ಆಮೇಲೆ ಜನ ಬಂದು ಎದುರುಗಡೆ ಒಂದು ನಮಸ್ಕಾರ ಹಾಕಿದ್ರು ಕೂಡ ಸ್ವೀಕರಿಸತಕ್ಕಂಥ ಸೌಜನ್ಯ ಅವ್ರಿಗಿಲ್ಲ, ಅದರಿಂದ ಜನ ತಿರಸ್ಕಾರ ಮಾಡಿದ್ದಾರೆ. ಅದು ನಾನು ಹೇಳಬೇಕಾಗಿಲ್ಲ, ಕ್ಷೇತ್ರದಲ್ಲಿ ಎಲ್ಲಿಗೆ ಹೋದರೂ ಕೂಡ ಇದೇ ವಾಯ್ಸ್ ಇರುತ್ತೆ. ಅದಕ್ಕೆ ಇದು ಈ ಸಾರಿ ಒಂದು ಹೊಸ ಮುಖ, ಆಮೇಲೆ ನಾಲೆಡ್ಜಬಲ್ ಪರ್ಸನ್ನು ರಕ್ಷಾರಾಮಯ್ಯ, ಆಮೇಲೆ ಸೌಜನ್ಯವಾಗಿರ್ತಾರೆ,
ಯಾರು ಸಣ್ಣ ಪುಟ್ಟ ಮಕ್ಕಳಿದ್ರು ಕೂಡ ಜೊತೆಯಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ತಕ್ಕಂಥ ಸೌಜನ್ಯ ಹೊಂದಿರತಕ್ಕಂಥವ್ರು. ಅವ್ರ ಕುಟುಂಬ ಹಿನ್ನೆಲೆಯೂ ಅಷ್ಟೇನೆ. ಇವಾಗ ಕೃಷಿ ಕ್ಷೇತ್ರ ಕೈವಾರ ಏನಿದೆ ಅಲ್ಲಿ ಕೂಡ ನಾನು ನಿರಂತರವಾಗಿ ಬಡವರಿಗೆ ಉಚಿತವಾಗಿರತಕ್ಕಂಥ ಮದುವೆಗಳನ್ನು ಮಾಡ್ತಾ ಎಲ್ಲ ಕೂಡ ನಾನು ಅವ್ರ ಸಂಸಾರಗಳನ್ನು ಕಟ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವ್ರಿಗೆ ಅವಕಾಶ ಇದೆ. ಓಕೆ ಸರ್, ನಮಸ್ತೆ. ನಿಮ್ಮ ಪ್ರಕಾರ ಯಾರು ಒಂದು ಈ ಒಂದು ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಆಗಬೇಕು? ನಮಗೆ ರಕ್ಷಾರಾಮಯ್ಯ. ರಕ್ಷಾರಾಮಯ್ಯ ಯಾಕೆ ರಕ್ಷಾರಾಮಯ್ಯ ಅವರು? ಅಷ್ಟೇ, ಅವ್ರು ಒಳ್ಳೆ ಗುಣ ಐತೆ, ಒಳ್ಳೆ ಇದೈತೆ ಅವ್ರ ಹತ್ರ, ಒಳ್ಳೆ ನಡೆ ಐತೆ, ಎಲ್ಲರ ಹತ್ರ ಸ್ಪಂದಿಸ್ತಾರೆ, ಎಲ್ಲ ಇದ್ದಾರೆ. ಆಮೇಲೆ ಅವರ ಅಭಿವೃದ್ಧಿ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಇವಾಗ ಹಾಸ್ಪಿಟ್ಲ್ ಇರ್ಬೋದು, ಒಂದು ಕೈವಾರದಲ್ಲಿ ಮದುವೆ ಅದು ಇದು ಇರ್ಬೋದು, ಅನ್ನ ಸೇತದೆಲ್ಲ ಇದು ಮಾಡ್ತಾರೆ. ನಾಲ್ಕು ಜನಕ್ಕೆ ತೊಂದರೆ ಆದ್ರೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ಚೆನ್ನಾಗೈತೆ, ಎಲ್ಲರೂ ಬೋಲಿಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಮಗೆ ಅವರೇ ಬೇಕು ಅಂತ ಹೇಳ್ಬಿಟ್ಟು ನಮಗೆ. ಏನು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿ ಅವರ ಪ್ರತಿಸ್ಪರ್ಧಿಯಾಗಿ ರಕ್ಷಾರಾಮಯ್ಯ ಅವರು ಏನು ಕರೆಕ್ಟ್ ಆದಂಥ ಒಂದು ಕ್ಯಾಂಡಿಡೇಟ್ ಅಂತ ಅನಿಸುತ್ತಾ ನಿಮಗೆ? ನಮಗೆ ಚಿಕ್ಕಲ್ಲ, ಅವನು ಭೇಟಿ ಮಾಡಬೇಕಂದ್ರೆ ಮೂವರು ನಾಲ್ಕು ಜನ ಪಿ ಎಗಳು ದಾಟ್ಕೊಂಡು ಹೋಗಬೇಕು. ಆಯ್ತು, ಇಲ್ಲ ಅಡ್ಡ ಬಂದ್ರೂ ಸರ್ ಅಂದ್ ನಮಸ್ಕಾರ ಅಂದ್ರೂ ಅವರು ಇದು ಮಾಡಲ್ಲ, ಕ್ಯಾರಿ ಮಾಡಲ್ಲ. ಸ್ವಲ್ಪ ಅವ್ರಿಗೆ ದುಡ್ಡು ಅನ್ನೋದು ಒಂದು ಇದಿರ್ತೈತಲ್ಲ, ಅದು ಬಡವ ಅಂದಮೇಲೆ ಅವ್ರಿಗೆ ಇದಿಲ್ವ. ಅದಕ್ಕೆ ನಮ್ಮ ರಕ್ಷಾರಾಮಯ್ಯ ಅಂದರೆ ಎಲ್ಲರೂ ಪೊಂದಿಸ್ತಾನೆ, ಎಲ್ಲ ಚೆನ್ನಾಗಿದೆ. ಅಯ್ಯೋ ಇಲ್ಲ, ನಮ್ಗೆ ರಕ್ಷಾರಾಮಯ್ಯ ಅವರು ಎಲ್ಲ ಪೊಂದಿಸ್ತಾರೆ, ಸುಧಾಕರ್ ಪೊಂದಿಸಲ್ಲ. ಇವಾಗ ಇಲ್ಲಿ ಬಂದಿರೋ ಅಭಿವೃದ್ಧಿ ಮಾಡಿರೋ ಇದರಲ್ಲಿ ಇಲ್ಲೆಲ್ಲ ಯಾವುದೋ ದೇವಸ್ಥಾನ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿರಲ್ಲ ನಮ್ಮ ಚಿಕ್ಕಬಳ್ಳಾಪುರಲ್ಲಿ. ಆ ದುಡ್ಡು, ಅದೇ ದುಡ್ಡು ಬಡವ್ರು ಖರ್ಚು ಮಾಡಿದರೆ ಅಟ್ಲೀಸ್ಟ್ ಹೆಂಗೋ ಅವರು ಇದು ಮಾಡ್ಕೊಂಡು ಕೋವಿಡ್ ಇದೆಲ್ಲೂ ಬೆಡ್ಗಳು ಅದು ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಸುಮ್ಮನೆ ಆ ಟೈಮ್ನಲ್ಲಿ ಪಾರಿನ್ಗು ಅದು ಹೋಗ್ಬಿಟ್ಟು ಸಿಕ್ಕಿಲ್ಲ, ಅದು ಮಾಡಿಬಿಟ್ಟು ನಮ್ಗೆ ಜನರಿಗೆ ತೊಂದರೆ ಆಯಿತು. ಅವಾಗ ಏನು ಸಲಹೆ ಮಾಡಿಲ್ಲ, ಸುಮ್ಮನೆ ಏನು ಮಾಡಬೇಕಂತ ಇದು ಮಾಡ್ತಾಯಿದ್ರು ಅಷ್ಟೇ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಏಜಿಂಗ್ಲಿ ಅದು ಬಿಟ್ಟಿದ್ದಕ್ಕೋಸ್ಕರವಾಗಿ ಅದ್ರ ಮೇಲೆ ಅಪರಾಧ ಮಾಡ್ಕೊಂಡು ಇವ್ರು ಮಾಡಿಬಿಟ್ಟು ನಾವು ಬರೋಕ್ಕಾಗಲ್ಲ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಅದು ಅಡ್ಡ ಇಕ್ತಿದಾರೆ. ಯಾರಿಗೋ ಬಡವ್ರಿಗೆ ಒಳ್ಳೇದಾಗ್ತಿದ್ದಾರೆ, ಸಿದ್ದರಾಮಯ್ಯನೂ ಅಕ್ಕಿ ಅದು ಇದು ಎಲ್ಲ ಕೊಡ್ತಾಯಿದ್ದಾರೆ, ಅಣ್ಣ ಭಾಗ್ಯ ಎಲ್ಲ ಕೊಡ್ತಾಯಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಇನ್ನು ಅಂಥವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಸರ್. ಓಕೆ, ಏನು ನರೇಂದ್ರ ಮೋದಿ ಅವರು ನೀನು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು, ಒಂದು ಬೃಹತ್ ಸಮಾವೇಶ ನಡೀತು, ಹೇಗಿದೆ ಆ ಸಮಾವೇಶದ ಬಳಿಕ ಚಿಕ್ಕಬಳ್ಳಾಪುರ? ಚಿಕ್ಕಬಳ್ಳಾಪುರ ನರೇಂದ್ರ ಮೋದಿ ಅವ್ರು ಬರ್ಬೋದು ಹೋಗ್ಬೋದು ಅಷ್ಟೇ, ಅವ್ರು ಬಂದು ಹೋಗೋದ್ರಕ್ಕೆ ಅಷ್ಟು ಕೋಟಿಗಳು ಬಡವ್ರಿಗೆ ಇದು ಮಾಡಿದ್ರೆ ಸಾಕಾಗಿತ್ತು. ಅವ್ರಿಗೆ ಬಂದು ಹೋದ್ರಲ್ಲ ಎಷ್ಟೋ ಸಾವಿರಾರು ಕೋಟಿಗಳು, ಆ ಸಾವಿರ ಕೋಟಿಗಳಲ್ಲಿ ಬಡವ್ರಿಗೆ ಸ್ವಲ್ಪ ಸ್ವಲ್ಪ ಹಾಕಿದ್ರು ಅಕೌಂಟ್ಗಳಿಗೆ, ಜೀರೋ ಅಕೌಂಟ್ಗಳಿಗೆ ಮಾಡಿದ್ರು, ಎಷ್ಟೋ ಮಾಡಿಬಿಟ್ರೆ 2,000 ಹಾಕ್ಬಿಡ್ತೀವಿ, ಅದು ಮಾಡ್ತೀವಿ, 15,00,000 ಹಾಕ್ಬಿಡ್ತೀವಿ, ಅದು ಅಂತ ಇದು ಮಾಡಿದ್ರು. ಸುಮ್ಮನೆ ಓಟ್ಗೋಸ್ಕರವಾಗಿ ಇದು ಬಿಲ್ಡಪ್ ತಗೊಂಡ್ಬಿಟ್ಟು ಇದು ಮಾಡಿ ಜನಗಳನ್ನ ಮಂಗಳಿ ಮಾಡಿಬಿಟ್ಟು ಇದು ಮಾಡೋಣ ಅಂತ ಬಂದಿದ್ದಾರೆ ಅಷ್ಟೇ. ಆದರೆ ನಮ್ಮ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಬರೋಲ್ಲ, ಸುಮ್ಮನೆ ಹತ್ತು ಕಡೆ ಅವ್ರ ದೇಶದಲ್ಲಿ ಬೇಕಾದ್ರೆ ಇದು ಮಾಡ್ಕೊಂಬೋದು ಅಷ್ಟೇ. 20,000 ಬಂದ್ರೂ ಆಗೋಲ್ಲ, ಆ ದುಡ್ಡು ಖರ್ಚು ಮಾಡೋದು ಬಡವ್ರು ಕೊಟ್ಟರೆ ಸಾಕು, ಅವ್ರು ಚೆನ್ನಾಗಿ ಆಗ್ಬಿಡ್ತಾರೆ, ಬಡವರು ಅಭಿವೃದ್ಧಿ ಮಾಡ್ತಾರೆ. ಆಮೇಲೆ ಅಷ್ಟು ವರ್ಷ ನಮ್ಗೆ BJP ಸರ್ಕಾರ ಐತೆ ಅಂತಂದ್ರು, ಒಬ್ರಿಗಾದ್ರೂ ಒಬ್ಬ ಸಹಾಯ ಮಾಡಿಲ್ಲ, ಒಂದು ಯೋಜನೆ ಮಾಡಿಲ್ಲ, ಒಂದು ಯೋಜನೆ ಸೌಕರ್ಯ ಮಾಡಿಲ್ಲ ಬಡವ್ರಿಗೆ, ಯಾರಿಗೂ ಮಾಡಿಲ್ಲ. ಅವತ್ತಿಂದ ಬಂದರು ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಬಂದಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ನಮ್ಗೆ ಅನುಕೂಲ ಮಾಡೋದು, ಬಡವರ್ಗೆ ಬತ್ತಾ ಇರೋದು. ಇವತ್ತು ಅವರೇ ಅವ್ರಿಂದ ಬತ್ತಾ ಇರೋದು, ಇವ್ರು ಸೆಂಟ್ರಾಗಿ ಬಂದಿರೋರೆಲ್ಲ JDS ಅವರೆಲ್ಲ ಸೆಂಟ್ರಾಗಿ ಬಂದಿರೋ ಅಷ್ಟೇ. ಆದರೆ ರಕ್ಷಾರಾಮಯ್ಯ ನಮಗೆ ಅವ್ರಿಗೆ ಈ ಸಮಾವೇಶದಿಂದ ಏನು ಅಥವಾ ಸಮಾವೇಶ ಅಥವಾ ರೋಡ್ ಶೋಗಳಿಂದ ಸಾಕಷ್ಟು ಹಣ ಖರ್ಚಾಗುತ್ತೆ ಅದಕ್ಕೆ ಅನ್ನೋದು ಒಂದು ಕಡೆ ಮಾತಾದರೆ, ಈ ಸಮಾವೇಶದಿಂದ ಒಂದು ಏನು ನರೇಂದ್ರ ಮೋದಿಯವರ ಪರವಾದಂತಹ ಅಲ್ಲೇ ಇರ್ಬೋದು ಆ ವರ್ಚಸ್ ಇರ್ಬೋದು ಇನ್ನಷ್ಟು ಹೆಚ್ಚಿಗೆ ಆಗಿದೆ ಅಥವಾ ಅವರಿಗೆ ಮತಗಳು ಹೆಚ್ಚಾಗಿ ಸಿಗುತ್ತೆ ಅಂತ ಅನ್ಸಲ್ವಾ? ನಿಮ್ಮ ಚಿಕ್ಕಬಳ್ಳಾಪುರದ ಜನರ ಮನಸ್ಥಿತಿ ಏನಾದ್ರು ಬದಲಾಗಿದೆ ಅಂತ ಅನ್ಸುತ್ತಾ? ಇಲ್ಲ, ಬದಲಾಗಲ್ಲ. ಅವ್ರು ಹತ್ತು ಸರಿ ಬಂದು ನರೇಂದ್ರ ಮೋದಿ ಬಂದು ನಮ್ಮ ಚಿಕ್ಕಬಳ್ಳಾಪುರ ಓಡಾಡ್ಕೊಂಡು ಹೋದ್ರು 10 ಸರಿ ಬಂದ್ರು ಓಟ್ ಹಾಕಲ್ಲ ಯಾರು. ಸುಧಾಕರ್ ಅವ್ರ ಕಡೆಯಿಂದ ಹಾಕಲ್ಲ, ಯಾಕಂದ್ರೆ ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕೆ ಜನಗಳಿಗೆ ಪೊಂದಿಸ್ತಾ ಇಲ್ಲ ಅಲ್ವಾ, ಜನಗಳಿಗೆ ಪೊಂದಿಸ್ತಾ ಇಲ್ಲ, ಇದು ಮಾಡಿದ್ರೆ ಅವ್ರು ದುಡ್ಡು ಮಾಡೋದು ನೋಡ್ತಾರೆ ಬಿಟ್ಟರೆ ಜನಗಳಿಗೆ ಪೊಂದಿಸ್ತಾ ಇಲ್ಲ. ಅದೇ ಅವ್ರು ಬರೋ ಖರ್ಚು ಪರ್ಚು ಎಲ್ಲ ಐತೆ ನೋಡಿ, ಬಡವ್ರು ಸಹಾಯ ಮಾಡೋದು ಸಾಕು, ಅವರೆಲ್ಲ ತಳ್ಕೊತಾರೆ. ಇವಾಗ ನಮ್ಮ ರಕ್ಷಾರಾಮಯ್ಯವರೆಲ್ಲ ಸಹಾಯ ಮಾಡ್ತಾರೆ, ಪ್ರತಿಪಿಷಿ ಅವ್ರು ಬಂದಿದ್ದಾರೆ, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಯಜಿಪುರಲ್ಲಿ ಇದು ನಮ್ಮ ಚಿಕ್ಕಬಳ್ಳಾಪುರಲ್ಲ ಇದು ಮಾಡ್ತಾ ಇದ್ದಾರೆ, ಮನೆ ಮನೆಗೆಲ್ಲ ಹೋಗಿ ಎಲ್ಲ ಇದು ಮಾಡ್ತಾರೆ, ಪ್ರತಿಪಿಷಿವರೆಲ್ಲ ಮಾಡ್ತಾರೆ, ಅವ್ರ ಕೈಯಲ್ಲಿ ಸಹಾಯ ಮಾಡ್ತಾರೆ. ಅದರಲ್ಲಿ ಅರ್ಧ ಮಾಡಿದ್ರು ಇವತ್ತು ಜನ ತಂದ್ಕೊತ ಇದ್ರು. ಇವಾಗ ಸುಧಾಕರ್ ಏನು ಮಾಡಿಲ್ಲ, ಸುಮ್ಮನೆ. ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಏನು ಅಭಿವೃದ್ಧಿ ಕೆಲಸಗಳು ಆಗಿಲ್ವಾ ನಿಮ್ಮ ಕ್ಷೇತ್ರಕ್ಕೆ? ಏನಿದೆ, ಸಣ್ಣಪ್ಪನು ಮಾಡಿರ್ತಾರೆ, ಒಂದು 2 ರೋಡ್ ಹಾಕ್ಸ್ಬಿಟ್ಟು 10 ರೋಡ್ ಹೊಡೆದ್ಬಿಟ್ಟು ಏನು ಮಾಡ್ತೀಯ? 2 ರೋಡ್ ನೋಡ್ತಾರೆ ನಾವು ಮಾಡಿದ್ದೀವಿ ಅಂತ, 10 ರೋಡ್ ಬಿಲ್ ಮಾಡಿಸ್ಕೊಂಡು ಏನು ಮಾಡ್ತೀಯ? ಆ ಥರ ಇದು ಮಾಡ್ತಾರೆ, ಯಾರು ಆಗಿಲ್ಲ, ಯಾವುದು ಆಗಿಲ್ಲ, ಸುಮ್ಮನೆ ಅಷ್ಟೇ ಹೇಳ್ಕೊತಾರೆ ಅಷ್ಟೇ, ಆಗಿಲ್ಲ. ಆಗಿದ್ರೆ ಜನ ಏನಕ್ಕೆ ಈ ಥರ ಇದು ಮಾಡ್ತಾಯಿದ್ರು? ಅವರು 2-3 ಸರಿ ಇದಾಗಿ ಇವರು ಈ ಮೊದಲು ಕೂಡ ನಾನು ಸಂಸದರನ್ನ BJP ಅವ್ರನ್ನೇ ಆಯ್ಕೆ ಮಾಡಿದ್ವಿ. ಬಚ್ಚೇಗೌಡರು ಈ ಕಡೆನೇ ನೋಡ್ಲಿಲ್ಲ, ಈ ಕಡೆ ನೋಡ್ಲೇ ಇಲ್ಲ. ಆದ್ರಿಂದ ತಿರಸ್ಕಾರ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ BJP ಬಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ರಾಜ್ಯದಲ್ಲಿನೂ ಕೇಂದ್ರದಲ್ಲೂ ಕಾಂಗ್ರೆಸ್ ಇದ್ರೆ ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ರಾಜ್ಯದಲ್ಲೂ BJP ಇತ್ತು, ಕೇಂದ್ರದಲ್ಲೂ BJP ಇತ್ತು, ಏನಾಗಲಿಲ್ಲ ಅಭಿವೃದ್ಧಿ ಕೆಲಸಗಳು. ಅದಕ್ಕೋಸ್ಕರವಾಗಿ
ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳಪಟ್ಟಂಗೆ ನಾನು ಮಾತಾಡ್ತಾ ಇರೋದು. ಆದ್ದರಿಂದ ಈ ಸಾರಿ ಇಬ್ಬರು ಕಾಂಗ್ರೆಸ್ನವರೇ ಇದ್ದರೆ ಫೈಟ್ ಮಾಡ್ಬೋದು, ಗಲಾಟೆ ಮಾಡಿ ನಮ್ಮ ಹಕ್ಕುಗಳನ್ನು ಕಿತ್ಕೋಬೋದು ಅಂತಕ್ಕಂಥದ್ದು ಜನಾಭಿಪ್ರಾಯ ಆಗಿಬಿಟ್ಟಿದೆ ಆಲ್ರೆಡಿ. ಈಗ ನಾವು ಕೂಡ ಕ್ಯಾಂಪೇನಲ್ಲಿದ್ದೀವಿ, ಕಾಂಗ್ರೆಸ್ ಪರನೇ ಕೆಲಸ ಮಾಡ್ತಾ ಇದ್ದೀವಿ, ಅಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು ಯಾವ ಕಡೆ ಏನು ಮಾತಾಡ್ತಾರೆ ಅಂತ ಹೇಳಿಬಿಟ್ಟು. ಎಲ್ಲ ಕಡೆ ನೀವು ಕ್ಷೇತ್ರದ ದೊಡ್ಡ ಕ್ಷೇತ್ರ ಎಲ್ಲ ಕಡೆಯಿಂದ ಜನನ ನಾಳೆ ನಿನ್ನೆ ಕರೆಸಿರ್ಬೋದು, ಮೋದಿ ಅವರು ಬಂದಿರ್ಬೋದು. ಮೋದಿ ಅವ್ರ ಬಗ್ಗೆ ನಮಗೇನು ಕೆಟ್ಟ ಅಭಿಪ್ರಾಯ ಇಲ್ಲ, ಅವ್ರ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಬಂದಾಗಿಂದ ಕೂಡ ನಾನು ಜನಧನ್ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಆಮೇಲೆ ಪುಲ್ವಾಮಾ ಹಗರಣದ ನಮ್ಮ ಕಣ್ಣು ಮುಂದೆ ಇದೆ, ರಸೇಲ್ ಹಗರಣ ನಮ್ಮ ಕಣ್ಣು ಮುಂದೆ, ಫೈಲ್ಗಳೆಲ್ಲ ಮುಚ್ಚಾಕಿದ್ರು. ಆಮೇಲೆ ಇವತ್ತು ಏನವರು ಸುಳ್ಳು 15 ಲಕ್ಷ ಕಪ್ಪು ಹಣ ತರಿಸಿ ಹಾಕ್ತೀನಿ ಎಲ್ಲ ಖಾತೆಗಳಿಗೂ 15 ಲಕ್ಷ ಹಾಕ್ತೀನಿ ಒಬ್ಬೊಬ್ಬ ಬಡವನ ಖಾತೆಗೆ ಅಂತ ಹೇಳಿದ್ರು, ಆಗಲಿಲ್ಲ. ನೋಟ್ ಬ್ಯಾನ್ ಮಾಡಿದ್ರು, ಬಡವರು ಊಟ ಇಲ್ಲದೆ ಸತ್ತರು. ನೋಟ್ ಬ್ಯಾನ್ ಮಾಡಿದಾಗ ಕೂಲಿ ಸಿಕ್ಕಲಿಲ್ಲ, ಎಲ್ಲಿ ಕೂಡ ನಾನು ಕಷ್ಟ ಅನುಭವಿಸತ್ತರು. ಅವೆಲ್ಲನೂ ನೆನಪಿದೆ ಜನರಿಗೆ. ಯಾಕಂತೇಳಿದ್ರೆ ಅಂಥ ಪರಿಸ್ಥಿತಿಯಲ್ಲಿ ಒಂದು ಎಮರ್ಜೆನ್ಸಿ ಏನಂತೀವಿ ಅಂಥ ಪರಿಸ್ಥಿತಿಯಲ್ಲಿ ಜನ ಬದುಕಿದ್ದು. ಅದಕ್ಕೋಸ್ಕರವಾಗಿ ಅವ್ರ ಮೇಲೆ ಇಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ.